ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾನು ಆರಾಮದೀನಿ ನೋಡ್ರಿ. ಬರ್ರಿ, ನಾನು ಇವತ್ತು ನಿಮ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ತಾಳ್ಮೆಯಿಂದ ಕಾದು ವಿಡಿಯೋ ನೋಡಿ ಸಪೋರ್ಟ್ ಮಾಡುವ ಎಲ್ಲ ವ್ಯೂವರ್ಸ್ಗೂ ಸಬ್ಸ್ಕ್ರೈಬರ್ಸ್ಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ನೀವು ಎಲ್ಲರೂ ಕೇಳಾಕತ್ತಿದ್ರಿ, ಯಾರ ಮದುವೆ, ಯಾರ ಅವ್ರ ಲೇಡೀಸಾ ಫ್ರೆಂಡ್ಸಾ ಅಂತೇಳಿ ನೋಡಿದ್ರೆ ಗೊತ್ತಾಗ್ಬೋದಂತ ಅನ್ಕೋತೀನಿ. ನಾನು ಹೋಗಿದ್ದು ನನ್ನ ಫ್ರೆಂಡ್ಸ್ ಮನೆಗಂತಾನೆ ಹೇಳ್ತೇನೆ. ನಾನು ಪುಟ್ಟಿ ಕಾಣಿಸ್ತಾಳಲ್ಲ, ನೀವು ಈಗ ಎರಡು ಲಾಗಲ್ಲಿನೂ ನೋಡಿರಿ. ಪುಟ್ಟಿ ಸ್ವಾತಿ ನಮ್ಮ ಮದುವೆ ಮದುಮಗಳು ಅದಾಳ ನೋಡ್ರಿ. ಇವತ್ತು ಮೆಹೆಂದಿ ಶಾಸ್ತ್ರ, ನೀವು ಆ ವಿಡಿಯೋ ಕ್ಲಿಪ್ಪಿಂಗ್ನ ನೋಡ್ಕೊತ ಬರ್ರಿ. ಮತ್ತು ಹಂಗೆ ನಾನು ಹೇಳೋದನ್ನು ಕೇಳಿರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ನಾನು ಯಾವ್ರಿಗೆ ಬಂದೇನಂಥೇಳಿ ಮೊನ್ನೆ ಲಾಗಲ್ಲೇನೋ ಹೇಳೇನಂತ ಅನ್ನಿಸ್ತೈತಿ, ಹೇಳೇನೇನಿಲ್ಲ, ನನಗೂ ಗೊಂದಲ ಐತಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡ್ರಿ, ನೋಡಿದ್ರೆ ಖಂಡಿತ ನಿಮ್ಗೆ ಎಲ್ಲನೂ ತಿಳಿತೈತಿ. ಈಗ ನಾನು ಮದುವೆ ಮನೆಗೆ ಹೋದಿಂದ ಅಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದ ನಾನು ಸ್ವಲ್ಪ ಅಂದ್ರೆ ಹೆಲ್ತ್ ಪ್ರಾಬ್ಲಮ್ ಭಾಳ ಅಂದ್ರೆ ಭಾಳ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ನನಗೆ. ಆದರೂ ನಿಮ್ಗೆ ವಿಡಿಯೋಸನ್ನು ನಾನು ಡೈಲಿ ಅಪ್ಲೋಡ್ ಮಾಡೇನಿ. ಒಂದು ದಿನ ಏನೋ ನಾನು ವಿಡಿಯೋ ಹಾಕಿರ್ಕಿಲ್ಲ, ಹಾಕ್ಲಾರದಕ್ಕೆ ಕೆಲವೊಂದಿಷ್ಟು ಭಾಳಷ್ಟು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಹಾಕಿದ್ರೆ ಯಾಕಕ್ಕ ವಿಡಿಯೋ ಹಾಕಿಲ್ಲ ಇವತ್ತಂತೇಳಿ. ವಿಡಿಯೋ ರೆಡಿ ಇದ್ದದ್ದು ಸಹಿತ ನನಗೆ ಹಾಕೋ ಅಷ್ಟು ಇದ್ದಿದ್ದಿರ್ಕಿಲ್ಲ, ಅಷ್ಟೊಂದು ಆರಾಮಿರಲಿಲ್ಲ ಅಂತಲೇ ಹೇಳ್ಬೋದು. ನಾನು ಬಂದಿರೋದು ರಾಮದುರ್ಗಕ್ಕೆ. ಪುಟ್ಟಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ನಾನು ಕೆಲವೊಂದಿಷ್ಟು ಲಾಗಲ್ಲಿ ಹೇಳೀನಿ ನನ್ನ ಫ್ರೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಅಂತೇಳಿ. ನಾವು ಇನ್ನೂ ತಿಳುವಳಿಕೆ ಬರೋಕ್ಕಿಂತ ಮೊದಲನ ನಾವು ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸ್ವಾತಿ ಅದಾಳಲ್ಲ, ಪುಟ್ಟಿ ಅದಾರ, ಪುಟ್ಟಿಯವರ ಅತ್ತೆ ಮಗಳಂದ್ರೆ ಸೋದರತ್ತೆ ಮಗಳ ಪುಟ್ಟಿಯವರ ಅವ್ರ ಪಪ್ಪಾರ ತಂಗಿ ಮಗಳ ಸ್ವಾತಿ. ಸ್ವಾತಿದ ಮದುವೆ. ನನ್ನ ಫ್ರೆಂಡ್ಸ್ ಮನೆಗೆ ಮದುವೆಗೆ ಬಂದೇನಂತ ಅನ್ನೋದಕ್ಕಿಂತ ಫ್ಯಾಮ್ಲಿ ಅಂತ ನಾನು ಹೇಳ್ತೇನೆ. ಈಗ ಹೆಂಗಂತಂದ್ರೆ ನಾವು ಸಂಬಂಧಿಕರನ್ನ ಏನೋ ಆಗಲಿ ಅಷ್ಟೊಂದು ಜಾಸ್ತಿ ಕ್ಲೋಸ್ ಆಗಿ ಅಂತ ಇರ್ತೇವಿಲ್ಲೋ ಗೊತ್ತಿಲ್ಲ. ಆದ್ರೆ ನಾವು ಸ್ವಾತಿ, ಪುಟ್ಟಿ ಮತ್ತು ಸ್ವಾತಿಯರ ಮಮ್ಮಿಯರು ಎಲ್ಲರೂ ನಾವು ಫ್ಯಾಮ್ಲಿ ಥರನ ಅದೇವಿ, ಫ್ಯಾಮ್ಲಿ ಆಗಿನ ಅದೇವಿ ಮೊದಲಿಂದನೂ ಈಗ ಅಂತಲ್ಲ. ನನ್ನ ಕಮೆಂಟ್ ನೋಡೇನಿ, ಅದ್ರ ರಿಪ್ಲೈ ಮಾಡೋಕೆ ಆಗಿಲ್ಲ, ಸಾರಿ. ಹೋಗ್ಬೇಕಾದ್ರೆ ಸಂಬಂಧಿಕರ ಮದುವೆ ಆದ್ರೆ ಅಣ್ಣನೂ ಬರ್ತಿದ್ರೆ ನೀವು ಅಷ್ಟೇ ಹೋಗಿರಿ ಅಂದ್ರೆ ಫ್ರೆಂಡ್ಸ್ ಮದುವೆ ಅಂಥೇಳಿ. ನಾವು ಎಲ್ಲ ಹೋದ್ರೂ ಇಬ್ಬರು ಒಟ್ಟಿಗೆ ಹೋಗೋಕ್ಕಾಗಂಗಿಲ್ಲ, ನಾನು ನಮ್ಮ ಮನೆಯವರು. ಅನಿವಾರ್ಯ ಇದ್ದಲ್ಲಿ ಇಲ್ಲ, ನಾವು ಇಬ್ಬರು ಹೋಗಲೇಬೇಕನ್ನುವಂಥ ಪರಿಸ್ಥಿತಿಯಲ್ಲಿದ್ದಾಗ ನಾವು ಇಬ್ಬರು ಒಟ್ಟಿಗೆ ಹೋಗ್ತೇವೆ. ಈಗ ನಾನು ಮದುವೆಗೆ ಬರಬೇಕಾದ್ರೆ ಅಡ್ವಾನ್ಸ್ ಆಗೇನೆ ಬಂದೇನೆ ನಾನು. ಎಲ್ಲ ಪ್ರತಿಯೊಂದು ನಿಮ್ಗೆ ವಿಡಿಯೋ ಮದುವೆ ಲಾಗ್ಸ್ ನೋಡಿದ್ರೆ ಗೊತ್ತಾಕೈತಿ. ಈಗ ಸದ್ಯಕ್ಕೆ ಮದುಮಗಳಿಗೆ ಮೆಹಂದಿ ಹಚ್ಚಾಕತ್ತಾರೆ ನೋಡ್ರಿ. ಸ್ವಾತಿ ಕ್ಲಾಸ್ಮೇಟ್ಸ್ ಅವರ ಮೆಹಂದಿನ ಹಚ್ಚಾಕತ್ತಾರಲ್ಲ, ನಾನು ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಲ್ಲೇ ಈಗ ಫ್ರೆಂಡ್ಸ್ ಸತಿ ಇರಲಿಲ್ಲ ಅಂದ್ರೆ ರೊಕ್ಕ ಕೊಟ್ಟು ಏನೋ ಮೆಹಂದಿ ತೀ ಹಚ್ಚಕ್ಕೆ ಕರೆಸಿಸ್ತಾರಲ್ಲ, ಹಂಗೆ ಹಂಗೇನಲ್ಲ. ಫ್ರೆಂಡ್ಸ್ ಎಲ್ಲರೂ ಇಲ್ಲಿ ಸ್ವಾತಿಯವರ ಮನೆ ಮುಂದೆ ಎಲ್ಲರೂ ಡಿಸೈನ್, ಈಗ ಮೆಹಂದಿ ಡಿಸೈನ್ ಅಂತೂ ಎಜುಕೇಟೆಡ್ ಇರ್ತಾರೆ, ಕಲ್ತಿರ್ತಾರೆ, ಅವರ ಮೆಹಂದಿ ಡಿಸೈನ್ ಹಾಕೋದನ್ನು ಕಲ್ತಿರ್ತಾರೆ. ಇವತ್ತು ಈಗ ಫುಲ್ ಎಲ್ಲ ಮೆಹಂದಿ ಹಚ್ಚೋದು, ಇದು ರಾತ್ರಿ ನಾನು ವಿಡಿಯೋ ಮಾಡಾಕತ್ತಿದ್ದೆ. ಮೆಹಂದಿ ಡಿಸೈನ್ ಭಾಳ ಅಂದ್ರೆ ಭಾಳ ಚಂದ ತೆಗ್ದಿದ್ದಳು ಅವಿ ಅಂತಲೇ ಹೇಳ್ಬೋದು. ಎಷ್ಟು ಸಾಯಂಕಾಲನೂ ಕುಂತಿದ್ರೇನೋ ಪಾಪ, ಭಾಳ ಅಂದ್ರೆ ಭಾಳ ತಡ ಆತಂತನ, ಭಾಳ ತಡ ಆತ ಇಷ್ಟು ಮೆಹಂದಿ ಡಿಸೈನ್ ಎಲ್ಲ ತೆಗಿಬೇಕಾದ್ರೆ ಕಾಲಿಗೆ ಮತ್ತು ಕೈಗೆ. ಒಂದು ಕಡೆ ಹುಡುಗನ ಮದುಮಗನ ಚಿತ್ರ, ಇನ್ನೊಂದು ಕಡೆ ಮದುಮಗಳ ಡಿಸೈನ್ ಏನೋ ತೆಗೆದಿದ್ರಂತ. ಈಗ ಸ್ವಲ್ಪ ತೋರ್ಸಾಕತ್ತೆ ನೋಡೋದಿಲ್ಲ, ಉದುರಿರ್ತೈತಲ್ಲ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಂಗಿಲ್ಲ ನಿಮ್ಗೆ. ಸದ್ಯಕ್ಕೆ ನಮ್ಮ ಮದುಮಗಳನ್ನು ರೆಡಿಗರೆ ಎಲ್ಲರೂ ಮೆಹಂದಿ ಹಚ್ಚಿಕೊಂಡಿದ್ವಿ. ಅವ ಜಲ್ದಿನ ಸಾಯಂಕಾಲನ ಮೆಹಂದಿ ಹಚ್ಚಕ್ಕೆ ಶುರು ಮಾಡಿದ್ರಲ್ಲ. ಇನ್ನು ಮುಂದೆ ನಿಮ್ಗೆ ಡ್ಯಾನ್ಸು ಅತಿ ಎಲ್ಲ ಬರ್ತಾವೆ. ಇದ್ರೊಳಗೆ ಕಾಫಿ ರೈಟ್ ಬೀಳ್ತೈತಿ. ಹಾಡಂತೂ ಭಾಳ ಅಂದ್ರೆ ಭಾಳ ಮಸ್ತಿದ್ದು ನಮ್ಮ ಕನ್ನಡ ಸಾಂಗ್. ನಾನು ಕೆಲವೊಂದಿಷ್ಟು ಇಲ್ಲೇ ಹಿಂದಿ ಸಾಂಗ್ನ ಯಾಡ್ ಮಾಡ್ತೇನೆ, ಯಾಕಂದ್ರೆ ಹಂಗೆ ವಾಯ್ಸ್ ಓವರ್ ಕೊಟ್ರೆ ಅಷ್ಟೊಂದು ಚಂದ ಬರೋಂಗಿಲ್ಲ
ಅಂತನೇ ಹೇಳ್ತೆ ನನ್ನ ವಿಡಿಯೋ. ಹಾಗಾಗಿ ನನ್ನ ಹಿಂದಿ ಸಾಂಗ್ ನಾನು ಕಾಫಿ ರೈಟ್ದು ನಮ್ಮ ಕನ್ನಡದಲ್ಲಿ ಸಿಗಂಗಿಲ್ಲ, ಅದರಲ್ಲೂ ತಪ್ಪ ಕಂಡಿಡಿಬೇಡ್ರಿ. ನಿಮ್ಗೆ ಎಲ್ಲ ಗೊಂದಲ ಕ್ಲಿಯರ್ ಆತಂತ ಅನ್ಕೋತೀನಿ. ಸದ್ಯಕ್ಕೆ ಇವತ್ತು ಮೆಹಂದಿ ಫಂಕ್ಷನ್ ಐತಿ, ನಿಮ್ಗೆ ಬರೋ ಲಾಗ ಅರ್ಶಿನ ಶಾಸ್ತ್ರ ಮದ್ವೆ ಲಾಗ ಪ್ರತಿಯೊಂದೂ ಬರ್ತಾವು. ಯಾರೇ ಯಾರಿಗೆಲ್ಲ ಇಷ್ಟ ಆಕೈತೆ ನೋಡ, ಇಷ್ಟ ಆದವರ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಸದ್ಯಕ್ಕೆ ಡ್ಯಾನ್ಸ್ ಐತಿ ಎಲ್ಲ ಶುರು ಆದಂತಲೇ ಹೇಳ್ಬೋದು. ಸಾಂಗ್ ಹೇಳಿನಲ್ಲ ಭಾಳ ಅಂದರೆ ಭಾಳ ಮಸ್ತ್ ಇದ್ದು ಸಾಂಗ್ ಹಾಕಿದ್ದು, ಅಲ್ಲಿ ಸೆಲೆಕ್ಟ್ ಮಾಡಿ ಹಾಕಿದ್ದು. ಮತ್ತು ಮನೆ ಮುಂದೆ ಸ್ವಲ್ಪ ಹತ್ಯೆ ಸಿಟಿ ಅಂತಂದ್ರೆ ಹಂಗಲ್ರಿ, ಸಿಟಿ ಆಗಲಿ ಹಳ್ಳಿ ಆಗಲಿಗೆಲ್ಲ ಮನೆ ಮುಂದೆ ಅಷ್ಟೊಂದು ಜಾಗ ಇರಂಗಿಲ್ಲ ಅಂತಲೇ ಹೇಳ್ಬೋದು. ಭಾಳ ಹತ್ತಿತ್ತು ಇದ್ದದೊಳಗನ ಅಲ್ಲೇ ಫೆಂಡಾಲತಿ ಹಾಕ್ಸಿದ್ರೆ ಮನೆ ಮುಂದೆನ ಎಲ್ಲರೂ ಫ್ಯಾಮ್ಲಿ ಅವರನ್ನ ಇಷ್ಟು ರಿಲೇಟಿವ್ಸ್ ನಾನು ಒಲ್ಲೆ ಅಂತಂದೆ ಒಲ್ಲೆ ಅಂತಂದ್ರೂ ಕರ್ಕೊಂಡು ಹೋದ್ರೆ, ಯಾಕಂದ್ರೆ ನನಗಲ್ಲಿ ಸ್ವಾತಿ ಮನೆಯಾಗಿನವ್ರು ಅಷ್ಟು ಪರಿಚಯ ಉಳ್ಕೆದವ್ರು ಎಲ್ಲರೂ ಹೊಸಬ್ರು, ಆದರೆ ಹೊಸಬ್ರು ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ನನ್ನ ಅಡ್ವಾನ್ಸ್ ಅನ್ನೋಕ್ಕೆ ಹೋಗಿದ್ದೆಲ್ಲ ಪ್ರತಿಯೊಂದು ಎಲ್ಲ ಫಂಕ್ಷನಲ್ಲೂ ನಾವು ತೊಡಗಿಸ್ಕೊಂಡಿವೆಲ್ಲ, ಆವಾಗ ಹೊರಗಿನವ್ರು ಅಂತ ಅನ್ಸಂಗಿಲ್ಲ ನಮ್ಗೆ. ಆದರೂ ಖುಷಿ ಆತಂತನೇ ಹೇಳ್ಬೋದು, ಭಾಳ ಮಸ್ತ್ ಎಂಜಾಯ್ ಮಾಡಿದ್ರು ಎಲ್ಲರೂ. ಸ್ವಾತಿ ಅಂತೂ ಡ್ಯಾನ್ಸ್ ಮಾಡೋಕ್ಕೆ ನಂಬರನಲ್ಲಿರೋರು ಎಲ್ಲರೂ ಡ್ಯಾನ್ಸ್ ಮಾಡಿದ್ರೆ ನನಗೆ ಸಿಕ್ಕಾಪಡಿ ಮುಜುಗರ ಅಂತ ಅನ್ಸಾಗದಿತ್ತು. ನಾನು ಒಲ್ಲೆ ಅಂತಂದ್ರೂ ಬಾ ಬಾ ಅಂತೇಳಿ, ಅತ್ತೆನೂ ಬೈದ್ರು ಬಾ ಅಂಥೇಳಿ. ಅತ್ತೆ ಅಂದ್ರೆ ಸ್ವಾತಿಯರ ಮಮ್ಮಿಯರು, ಪುಟ್ಟಿನೂ ಅತ್ತೆ ಅಂತಾಳೆ ಹಿಂಗೆ ಅತ್ತೆ, ನಾವು ಅತ್ತೆನ ಅಂತೇವಿ, ಪುಟ್ಟಿನೂ ಅತ್ತೆನ ಅಂತಾಳೆ, ನಾನು ಅತ್ತೆನ ಅಂತೇನಿ. ನಾವು ಸಣ್ಣಂದಿರ್ತನೂ ಹಂಗೆ ಕರೆದ ರೂಢಿ. ನೀವು ಎಲ್ಲರೂ ಈಗ ಹೆಂಗಂತಂದ್ರೆ ಅವಾಗೆಲ್ಲ ಮದ್ವೆ ಹೆಂಗೆ ಮಾಡ್ತಿದ್ರಂದ್ರೆ ನಮ್ಮ ಕಾಲದಲ್ಲಿ ನಮ್ಮದು ಮದುವೆ ಏನಾಗಿತ್ತಲ್ಲ ಅಷ್ಟು ಸಿಂಪಲ್ಲಾಗಿನ ಮದುವೆ ಇಕ್ಕಿದ್ದು. ಈಗೆಲ್ಲ ಸೇಮ್ ಸೀರಿಯಲ್ದೊಳಗೆ ಮತ್ತು ಪಿಕ್ಚರ್ದೊಳಗೆ ಏನು ಮದುವೆ ಶಾಸ್ತ್ರಗಳು ಹೆಣ್ಣಿನ ಮನೆಯಲ್ಲೈತಿ ಅಕ್ಕಾವಲ್ಲ, ಸೇಮ್ ಅದೇ ಥರನೇ ಇಲ್ಲಿ ಶಾಸ್ತ್ರಗಳನ್ನು ಮಾಡಿದ್ರು. ನಮ್ಮ ಪುಟಿ ಮದುವೆಯಲ್ಲಿ ನಾನು ಅಷ್ಟೇ ಇದ್ನಿ. ಮನೆ ಈಗ ಬೇರೆ ಮನೆಗೆ ಶಿಫ್ಟ್ ಆಗ್ಯಾರ, ಮೊದಲ ಮನೆ ಆಚೆ ಕಡೆ ಬೇರೆ ಕಡೆ ಇತ್ತು. ಅಲ್ಲಿ ಇವರು ಮದ್ವೆ ದಿನ ಬಂದಿದ್ರೇನೋ ನನಗೂ ಅಷ್ಟೊಂದು ನೆನಪಿಲ್ಲ, 10-12 ವರ್ಷದ ಹಿಂದ್ಗಡೆ ಎಲ್ಲ. ನಾನು ಅತ್ತೆ ಮತ್ತು ಇನ್ನೊಬ್ಬರ ಅಮ್ಮ ಇದ್ರೆ ಅಷ್ಟೇ ಇದ್ದೀನೋ ಮದ್ವೆ ಮನೆಯಲ್ಲಿ. ಎಲ್ಲರೂ ಮದ್ವೆ ದಿನ ಅಡ್ವಾನ್ಸನಿಗೆ ಬಂದರೆ ನಾವು ಅವತ್ತು ರಾತ್ರಿನೇ ಹೋದಿವೆಲ್ಲ, ಅವ ಸಿಂಪಲ್ಲಾಗಿ ಆಗಿತ್ತಂತಲೇ ಹೇಳ್ಬೋದು. ಈ ಥರ ಏನೂ ಮನೆಯಾಗ ಕಾರ್ಯಗಳು ಏನೂ ಮಾಡಿರ್ಕಿಲ್ಲ ಅವಾಗ. ಅಂದ್ರೆ ಈಗ ಮೆಹಂದಿ ಫಂಕ್ಷನ್ ದಿನ ನಾನು ಹೋಗಿರ್ಕಿಲ್ಲ, ನನಗೆ ಬಾಬಾ ಅಂತ ಎಷ್ಟು ಫೋನ್ ಹಚ್ಚಿದ್ರು ನನಗೆ ಅವತ್ತು ಹೋಗಕ್ಕೆ ಆಗಲಿಲ್ಲ. ನಾನು ಇಲ್ಲಿ ಗಂಡ ಮನೆಯಾಗ ಇದ್ನೆಲ್ಲ, ನಾಳೆಗೆ ಮದುವೆ ಐತಂದ್ರೆ ಇಂದಂತರ ಹೋಗಿದ್ದು ನಾನು ಪುಟ್ಟಿ ಮದುವೆಯೊಳಗೆ. ಅವಾಗ ಈಗೆಲ್ಲ ಹೇಳಿದ್ನೆಲ್ಲ ಈಗ ಹೆಂಗೆ ಮದುವೆ ಮಾಡ್ತಾರೆ, ಸಿಟಿಯೊಳಗೆ ಹಿಂಗೆಲ್ಲ ಮಾಡ್ತಾರೆ, ಮತ್ತು ಹಳ್ಳಿಯೊಳಗೂ ಸ್ವಲ್ಪ ಅನುಕೂಲಸ್ಥರಿದ್ದವ್ರ ಎಜುಕೇಟೆಡ್ ಇದ್ದವ್ರು ಮಾಡ್ತಾರೆ. ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಲ್ಲೇ ಮತ್ತು ಎಜುಕೇಟೆಡ್ ಇಲ್ಲದೆ ಇರೋರ ಮನೆಯಲ್ಲೇ ಹಿಂಗೆ ಅರ್ಶಿನ ಶಾಸ್ತ್ರ ಮೆಹಂದಿ ಶಾಸ್ತ್ರ ಇಷ್ಟೊಂದು ಹಿಂಗೆ ಡ್ಯಾನ್ಸು ಈ ಥರ ಮಾಡೋದು ಕಡಿಮೆ ಅಂತಲೇ ಹೇಳ್ಬೋದು. ಎಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ರೆ ಅಂತಂದ್ರೆ, ಯಾಕಂದ್ರೆ ಮದುವೆ ಅನ್ನೋದು ಹೆಣ್ಮಗಳದಾಗಲಿ ಗಂಡ ಮಗನದಾಗಲಿ ಒಬ್ಬರ ಲೈಫಲ್ಲಿ ಒಂದ್ಸಲ ಬರೋದಲ್ಲ, ಅದನ್ನು ಆ ಕ್ಷಣ ಆ ದಿನ ಖುಷಿ ಪಡ್ಬೇಕು, ಎಂಜಾಯ್ ಮಾಡ್ಬೇಕು. ಅದನ್ನು ಎಲ್ಲರೂ ಖುಷಿ ಪಡಕತ್ತಾರ, ಎಂಜಾಯ್ ಮಾಡಕತ್ತಾರ. ಅವ್ರಿಗೆ ಅಲ್ಲಿರೋರು ಎಲ್ಲರಿಗೂ ರೂಢಿ ಐತಿ, ಯಾಕಂದ್ರೆ ಈಗ ದೊಡ್ಡ ಫ್ಯಾಮ್ಲಿ ಆಕೈತೆ ಅವ್ರದ್ದು. ಮತ್ತು ಇನ್ನೊಂದು ಇದು ಕಮೆಂಟ್ ಹಾಕಿದ್ರೆ, ಯಾರಪ್ಪ ವೃಂದ ಜೋಶಿ ಅಂತೇಳಿ ಅವರು ಯಾವುದು ಕಾಸ್ಟ್ ಹೇಳಿದ್ರು ಅವರು ಬ್ರಾಹ್ಮಿನ್. ಈಗ ಮಸೂಟ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ನಮ್ಮ ಹಿಂದೂಗಳ ಇದು ಹಿಂದೂಗಳಲ್ಲೇ ಕೊಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ಅಂದ್ರೆ ನಮ್ಮ ಹಳ್ಳಿಗಳ ಕಡೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಸೂಟ ಅಂತ ಮಾಡಿರ್ತಾರೆ, ಎಲ್ಲ ಕೊಡ್ತಾರೆ. ಅವಾಗ ನಾನು ಹೇಳಿದ್ನೆಲ್ಲ ನನ್ನ ಮದುವೆಯೊಳಗೆ ಮತ್ತು ಪುಟಿ ಮದುವೆಯೊಳಗೆ ಕಡಿಮೆ ಅಂತಲೇ ಹೇಳ್ಬೋದು. ಹಿಂಗೆ ಎಷ್ಟೊಂದೇ ಎಲ್ಲ ವೆರೈಟಿ ಐತಿ ಮಾಡಿರ್ಕಿಲ್ಲ, ಭಾಳ ಕಡಿಮೆ. ಈಗ ಸ್ವಾತಿ ಮದುವೆಯಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡಲ್ಲ, ಚಲೋ ಮಾಡಿದ್ರೆ ಎಲ್ಲ ಬಾದಾಮ್ ಪೂರಿ ರವೆ ಉಂಡಿ ಚಟ್ನಿ ಸಂಡಿ ಯಾರಾದರೂ ಭಾಳ ಮಸ್ತೈತೆ ಅಂತ ಹೇಳ್ಬೋದು. ನಮ್ಮ ಕಡೆ ಮಸೀದಿ ಅಂತ ಇರುತ್ತೆ, ಅವ್ರು ಕಂಪಲ್ಸರಿ ಮಾಡೇ ಮಾಡ್ತಾರೆ. ಇನ್ನೊಂದು ಏನು ಮಾಡ್ತಾರೆ ಅಂತಂದ್ರೆ, ಖಾರದ್ದು ಕೆಲವೊಂದು ಕರ್ಚಿಕಾಯಿ ಒಳಗೆ ಖಾರದ ಪೌಡರ್ ಹಾಕಿ ಹಾಕಿರ್ತಾರೆ, ಕೆಲವೊಂದಕ್ಕೆ ತುಳಿಯತಿ ಹಾಕಿರ್ತಾರೆ, ಇನ್ನು ಕೆಲವೊಂದಕ್ಕೆ ಖಾರದ ಪೌಡರ್ ಹಾಕಿರ್ತಾರೆ.
ಈ ಕಾಸ್ಟ್ ಬಂದು ನಮ್ಗೆ ಏನೋ ಆಗಲಿ ಫ್ರೆಂಡ್ಶಿಪ್ ಆಗಲಿ ಏನೋ ಮಾಡೋಕ್ಕಾಗಲಿ ಕಾಸ್ಟ್ ಇಂಪಾರ್ಟೆಂಟ್, ಏನು ಕ್ಯಾಸ್ಟ್ ಅಯ್ಯೋ ಜಾತಿ ಯಾವುದು ಇಂಪಾರ್ಟೆಂಟ್ ಆಗಂಗಿಲ್ಲ ಅಂತಲೇ ಹೇಳ್ತೀನಿ. ಯಾಕಂದ್ರೆ ನಾನು ಹೇಳಿದ್ನೆಲ್ಲ ಪುಟ್ಟಿದ್ದು ನಂದು ನಮಗೆ ತಿಳುವಳಿಕೆ ಬರೋಕ್ಕಿಂತ ಮೊದಲಿಂದ ನಾ ಫ್ರೆಂಡ್ಶಿಪ್ ಊರು ಬಂದ ನಾವು ಹೆಂಗಂತಂದ್ರೆ ನೀವು ಬರ್ಬಾರ್ದ ಗೊತ್ತಾಕೈತೆ ನಿಮ್ಗೆ ಬರೋ ನೆಕ್ಸ್ಟ್ ಲಾಗಲ್ಲಿ. ಕೂಡಿ ಬೆಳೆದಿಲ್ಲ, ಕೂಡಿ ಕಲ್ತಿಲ್ಲ ನಾವು. ನನಗಿಂತ ಒಂದು ವರ್ಷ ಏಜಲ್ಲಿ ದೊಡ್ಡವಳು ಇರ್ಬೋದೇನೋ ಅಷ್ಟೊಂದು ನನಗೂ ಏನು ಗೊತ್ತಿಲ್ಲ. ಯಾಕಂದ್ರೆ ನಾವು ಹುಟ್ಟಿದ್ದು ನಮ್ಗೆ ಗೊತ್ತಿಲ್ಲಲ್ಲ. ಹಂಗಾಗಿ ನಮ್ಮ ಸಣ್ಣ ನನ್ನ ಕ್ಲಾಸ್ಮೇಟ್ಸ್ ಪುಟ್ಟಿ ಅವಳು ಸಿರ್ಸಂಗೆನು ಇರ್ತಿದ್ದಳು ಮತ್ತು ರಾಮದುರ್ಗದಾಗ ಇರ್ತಿದ್ದಳು. ಪುಟ್ಟಿ ಊರು ಬಂದ ರಾಮದುರ್ಗ ಇರೋದು ಊರು, ಈಗ ಗಂಡ ಮನೆ ಬೇರೆ ಊರೈತಿ ನರಗುಂದ. ಮತ್ತು ಅದು ನೀವು ಸಸ್ಪೆನ್ಸ್ ಎಲ್ಲ ತನ್ನಕ್ಕೆ ಹೋಗ್ಬೇಡ್ರಿ. ಗಂಡ ಮನೆ ಬಂದ ನರಗುಂದ, ಇದು ರಾಮದುರ್ಗ. ಎಲ್ಲ ಕ್ಲಿಯರ್ ಆತಂತ ಅನ್ಕೋತೇನಾನ. ಇನ್ನೊಂದು ಜಾತಿ ಕೇಳಿದಿರಲ್ಲ, ಮರಾಠರವ್ರ. ಹೌದು, ಒಬ್ಬರು ಗೆಸ್ ಮಾಡಿದ್ರೆ ಮರಾಠರ ಅಂಥೇಳಿ. ಈಗ ನಾನು ಹೇಳಿದ್ನೆಲ್ಲ ಎಲ್ಲ ಸ್ವಲ್ಪ ಅನುಕೂಲಸ್ಥರಿದ್ರಂದ್ರೆ ಎಲ್ಲ ಮದುವೆನ ಗ್ರ್ಯಾಂಡಾಗೇನ ಮಾಡ್ತಾರೆ. ಈ ಸ್ವಾತಿಯವ್ರನ್ನು ಸೇಮ್ ಅಂತಾರನ, ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಹಂಗೆ ಅಂತೇಳಿ ಹೈ ಕ್ಲಾಸ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಖುಷಿ ಆತಂತಲೇ ಹೇಳ್ಬೋದು. ನನಗೂ ಮದ್ವೆಗೆ ಹೋಗಿ ಸಿಕ್ಕಾಪಟ್ಟಿ ನಾನು ಖುಷಿಪಟ್ಟಿನ ಎಂಜಾಯ್ ಮಾಡಿದ್ನಿ. ಈಗ ಪ್ರತಿಯೊಂದರಲ್ಲೂ ನಾನಲ್ಲಿ ಡ್ಯಾನ್ಸ್ದೊಳಗೆ ನನಗೆ ಯಾಕಂದ್ರೆ ರೂಢಿನೂ ಇಲ್ಲ, ರೂಢಿ ಇದ್ರೆ ನಾವು ಮಾಡ್ಬೋದು. ಮತ್ತು ಅಷ್ಟೊಂದು ಫಸ್ಟ್ ಟೈಮ್ ಅಂತ ನಾನಂತಲೇ ಕಂಫರ್ಟಬಲ್ ಅಂತ ಅನ್ಸಂಗಿಲ್ಲ. ಹಾಗಾಗಿ ನೀವೆಲ್ಲರೂ ವಿಡಿಯೋ ನೋಡ್ಕೊತ ಎಂಜಾಯ್ ಮಾಡಾಕತ್ತೀರ ಅಂತ ಅನ್ಕೊಳಕತ್ತೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳಿನಿಲ್ಲ ವಿಡಿಯೋ ಹೌದು ಲೇಟಾಗಿನ ಬರಾಕತ್ತಾವ, ಲೇಟಾಗಿ ಯಾಕೆ ಬರಾಕತ್ತಾವ ಅಂತ ಕಾರಣನೂ ಹೇಳಿನಿ ನಿಮ್ಗೆ. ಇನ್ನೊಂದು ಹೇಳ್ಬೋದು ಅನ್ನೋದು ಅದು ನಾಲ್ಗಿಗೆ ರೂಢಿ ಆಗಿಬಿಟ್ಟೈತೆ, ಅದು ಭಾಳ ದಿನ ಬೇಕಂತಲೇ ಹೇಳ್ಬೋದು ಅದು ಅದು ಸರಿ ಸರಿ ಹೋಗಾಕ ಅದೇನೇನೋ ಗೊತ್ತಿಲ್ಲ. ನಾನು ಹೇಳಿದ್ನೆಲ್ಲ ರೂಢಿ ಆಗಿಬಿಟ್ಟೈತೆ ಅದು, ಹಾಗಾಗಿ ಸರಿಪಡಿಸ್ಕೋತೀನಿ ಇಲ್ಲಂತಲ್ಲ. ನಾನು ಹೇಳಿದ್ನೆಲ್ಲ ಈಗ ಕನ್ನಡ ಹೊಸ ಹೊಸ ಸಾಂಗ್ ಬಂದವಲ್ಲ ಅವಕ್ಕೆಲ್ಲ ಸ್ಟೆಪ್ ಹಾಕಾಕತ್ತಿದ್ರೆ ಮಸ್ತ್ ಡ್ಯಾನ್ಸ್ ಮಾಡಿದ್ರಂತಲೇ ಹೇಳ್ಬೋದು. ಮತ್ತೊಬ್ಬ ನೋಡಿ ಮಸ್ತ್ ಡ್ಯಾನ್ಸ್ ಮಾಡಿದ್ರೆ ಸಾರಿ ಅದು ರೂಢಿ ಆಗೈತಂತ ಹೇಳಿನಲ್ಲ. ಈಗ ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ನೀವು ಆ ಡ್ಯಾನ್ಸ್ನ ನೋಡಿರಿ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಮದ್ವೆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ನಮ್ಮ ಕಡೆ ಯಾವ ಥರ ಹಾಕೋ ಅಂತೇಳಿ. ಈಗ ನಾನು ಹೇಳಿದ್ನೆಲ್ಲ ಕೆಲವೊಂದು ಶಾಸ್ತ್ರಗಳೆಲ್ಲ ಸೇಮ್ ಆಗ್ಬೋದು, ಇನ್ನು ಕೆಲವೊಂದು ಶಾಸ್ತ್ರಗಳು ಒಂದೀಟ ಚೇಂಜಸ್ ಇರ್ತಾವೇನೋ. ನಿಮ್ಮ ಕಡೆ ಮತ್ತು ಯಾವ ಥರ ಮದ್ವೆ ಅಕ್ಕವ ಅಂತೇಳಿ ಹೇಳ್ರಿ. ಈ ಥರ ಹಿಂಗೆ ಮದ್ವೆ ಆದರೆ ಎಲ್ಲ ಫ್ಯಾಮ್ಲಿಯವರು ಒಟ್ಟಾಗಿ ಡ್ಯಾನ್ಸು ಹಿಂಗೆಲ್ಲ ಮಾಡಿದ್ರೆ ಮದುಮಗಳಿಗೂ ಒಂಥರ ಖುಷಿ, ಅವಳು ಖುಷಿಯಿಂದನ ಸ್ಟೆಪ್. ನಮ್ಮ ಸ್ವಾತಿ ಅಂದ್ರೆ ಸಕ್ಕತ್ ಸ್ಟೆಪ್ ಹಾಕ್ತಾಳೆ ಬರೋ ಲಾಗಲ್ಲಿ. ಇನ್ನೂ ನೆಕ್ಸ್ಟ್ ಲಾಗಲ್ಲಿ ಇದೇ ಡ್ಯಾನ್ಸಿನ ಲಾಗ ಇದು ಇಲ್ಲ, ಇನ್ನೊಂದು ಬರ್ತೈತಿ ನಿಮ್ಗೆ ಡ್ಯಾನ್ಸ್ ಇರೋ ಲಾಗ್, ಮತ್ತೊಂದು ಬರ್ತೈತಿ ಅರಶಿನ ಶಾಸ್ತ್ರದ ಅದು, ಅದರಲ್ಲಿ ಡ್ಯಾನ್ಸ್ ಇರ್ಬೋದು ಅಂತ ಅನ್ಕೋತೀನಿ ನಾನು. ಅಷ್ಟೊಂದು ನನಗೂ ನೆನಪಾಗಲ್ತು. ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ದು ಮತ್ತೆ ಏನಾದರೂ ಗೊಂದಲ ಇದ್ರೆ ಹೇಳ್ರಿ, ಕ್ಲಿಯರ್ ಮಾಡ್ತೀನಿ. ನಾನು ಹೇಳಿದ್ನೆಲ್ಲ ಮದುವೆ ಮನೆಯಾಗ ಯಾಕಂದ್ರೆ ಅವು ಎಡಿಟ್ ಮಾಡೋಕ್ಕೆ ಟೈಮ ಸಿಗಂಗಿಲ್ಲ ಅಂತಲೇ ಹೇಳ್ಬೋದು. ನಾನು ಎರಡು ದಿನ ಮದ್ವೆ ಇವತ್ತೆಲ್ಲ ನಾಳೆಲ್ಲ ನಾಡಿದ್ದ ಮೂರು ದಿನ ಇರುಕ್ಕಲನ್ನ ಹೋಗಿದ್ದೆ ನಾನು ಎಲ್ಲ ಏನಂತಾರಪ್ಪ. ಹಾಗಾಗಿ ಅಲ್ಲಿ ಎಲ್ಲಿ ಟೈಮಿಂಗ್ ಸಿಗ್ತೈತೆ ಹೇಳ್ರಿ, ಅವಾಗ ಎಡಿಟ್ ಮಾಡಿ ಹಾಕಕ್ಕೆ ಟೈಮ್ ಸಿಗಂಗಿಲ್ಲ. ಲೇಟ್ ಆಗೋದನ್ನ ಹಿಂಗೆ ಏನಾರು ಫಂಕ್ಷನ್ ಅತಿ ಇದ್ದಾಗ. ಮತ್ತು ಇಲ್ಲಿ ಹೆಣ್ಮಕ್ಳನ್ನೂ ಡ್ಯಾನ್ಸ್ ಮಾಡಾಕತ್ತಿದ್ರು, ಹಂಗೆ ಅಲ್ಲಿ ಹುಡುಗರನ್ನೂ ಸ್ಟೆಪ್ ಹಾಕಾಕತ್ತಿದ್ರು, ಎಲ್ಲರೂ ಎಂಜಾಯ್ ಮಾಡಿದ್ರ ಅಂತನ ಹೇಳಾಕತ್ತೀನಿ. ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ರೆ ಪ್ರತಿಯೊಬ್ಬರೂ ಡ್ಯಾನ್ಸಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೇ ಭಾಗವಹಿಸಿ. ನಾನು ಅವ್ರು ನೋಡ್ಕೊಂತ ವಿಡಿಯೋ ಮಾಡಿ ನಾನು ಎಂಜಾಯ್ ಮಾಡೀನಿ, ಹಂಗೆ ನೀವು ವಿಡಿಯೋ ನೋಡ್ಕೊತನ ಎಂಜಾಯ್ ಮಾಡ್ತೀರಂತನ ಹೇಳ್ತೀನಿ.
सहेली मेरी पूछे मुझे कितना साजन तेरा चाहे तुझे नहीं होती है सर किस उसी के पास ಫ್ರೆಂಡ್ಸ್ ಎಲ್ಲರೂ ಸೇರಿ ಒಟ್ಟಿಗೆನೆ ಡ್ಯಾನ್ಸ್ ಮಾಡಿದ್ರಲ್ಲ ಈಗ ಜೋಡಿ ಜೋಡಿ ಡ್ಯಾನ್ಸ್ ಮಾಡೋದಂತ ಎಲ್ಲರೂ ಅಲ್ಲಿ ಅವರ ಒತ್ತಾಯ ಮಾಡಾಕತ್ತಿದ್ರು ಹಂಗಾಗೆ ಜೋಡಿ ಜೋಡಿ ಕೂಡಿ ಡ್ಯಾನ್ಸ್ ಮಾಡಕ್ಕ ರೆಡಿ Thank you.
ಇವತ್ತಿನ ವ್ಲಾಗ್ ನಿಮ್ಗೆ ಖಂಡಿತ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಮದುಮಗಳು ನೋಡಿರಿ ಫುಲ್ ಖುಷಿಯಿಂದ ಡ್ಯಾನ್ಸ್ ಮಾಡಕತ್ತಾಳ, ಸ್ಟೆಪ್ ಹಾಕಕತ್ತಾಳ. ಹಂಗೆ ನೀವು ಈ ವಿಡಿಯೋ ನೋಡಿ ಸಾಕಷ್ಟು ಎಂಜಾಯ್ ಮಾಡ್ತೀರಂತ ಅನ್ಕೋತೀನಿ. ಸ್ವತಃ ನೀವು ಈ ಡ್ಯಾನ್ಸಲ್ಲಿ ಭಾಗಿಯಾಗಿರಂತ ಅನ್ನೋ ಫೀಲ್ ನಿಮ್ಗೆ ಬರ್ತೈತೆ ಅಂತ ಅನ್ಕೋತೀನಿ. ನಾಳೆಗೆ ಮತ್ತೊಂದು ವ್ಲಾಗ್ ಜೊತೆ ಭೇಟಿ ಆಕೇನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ.